ಮೆಡಿಕಲ್ ಕಾಲೇಜಿನಲ್ಲಿ ಮಾರಾಮಾರಿ ನಡೆದಿದ್ದು ಕ್ಲಾಸ್ ರೂಮ್ನಲ್ಲೇ ವಿದ್ಯಾರ್ಥಿಗಳ ನಡುವೆ ಮಾರಾಮಾರಿ ನಡೆದಿದೆ. ಇಬ್ಬರಿಗೆ ಗಾಯ ಆಗಿದೆ. ಓರ್ವನ ತಲೆಗೆ ತೀವ್ರವಾದ ಪೆಟ್ಟು ಬಿದ್ದಿದ್ದು ಶಂಕರ್ ಶಂಭುಲಿಂಗ ಅನ್ನುವರ ಮೇಲೆ ರೋಹಿತ್ ಹಲ್ಲೆಯನ್ನ ಮಾಡಿದ್ದಾರೆ. ರಾಯಚೂರು ನವೋದಯ ಮೆಡಿಕಲ್ ಕಾಲೇಜಿನಲ್ಲಿ ಕ್ಲಾಸ್ ರೂಮ್ನಲ್ಲೇ ವಿದ್ಯಾರ್ಥಿಗಳ ನಡುವೆ ಮಾರಾಮಾರಿ ನಡೆದಿದೆ. ಶಂಕರ್ ಶಂಭುಲಿಂಗ ಅನ್ನುವಂತಹ ಇಬ್ಬರು ವಿದ್ಯಾರ್ಥಿಗಳ ಮೇಲೆ ಹಲ್ಲೆ ಆಗಿದೆ. ಓರ್ವನ ತಲೆಗೆ ತೀವ್ರ ಪೆಟ್ಟು ಬಿದ್ದಿದ್ದು ಮೂವರು BSc ನರ್ಸಿಂಗ್ ಸ್ಟೂಡೆಂಟ್ಸ್ ಆಗಿದ್ರು. ರೋಹಿತ್ ತಾಯಿಯ ಫೋಟೋ ವಿಚಾರವಾಗಿ ಒಂದು ಗಲಾಟೆ ನಡೆದಿದೆ. ರೋಹಿತ್ ತಾಯಿಯ ಫೋಟೋವನ್ನ ದುರ್ಬಳಕೆ ಮಾಡಿದ್ದಾರೆ ಅನ್ನುವಂತಹ ಆರೋಪಕ್ಕೆ ಸಂಬಂಧಪಟ್ಟ ಹಾಗೆ ಶಂಕರ್ ಶಂಭುಲಿಂಗ ಅನ್ನುವರು ಈ ಫೋಟೋವನ್ನ ದುರ್ಬಳಕೆ ಮಾಡಿಕೊಂಡಿದ್ದಾರೆ ಅಂತ ಹೇಳಿ ಇದರಿಂದ ಆಕ್ರೋಶಗೊಂಡಂತಹ ರೋಹಿತ್ ಅವರಿಬ್ಬರ ಮೇಲೆ ಹಲ್ಲೆಯನ್ನ ಮಾಡಿದ್ದಾನೆ. ರಾಡ್ ತಂದು ಕ್ಲಾಸ್ ರೂಮ್ನಲ್ಲೇ ಹಲ್ಲೆಯನ್ನ ಮಾಡಿದ್ದಾನೆ ರೋಹಿತ್. ಗಾಯಾಳುಗಳಿಗೆ ನವೋದಯ ಆಸ್ಪತ್ರೆಯಲ್ಲಿ ಚಿಕಿತ್ಸೆಯನ್ನ ನೀಡಲಾಗ್ತಾ ಇದೆ. ಪ್ರಕರಣ ಮುಚ್ಚಿ ಹಾಕಲು ಕಾಲೇಜು ಪ್ರಿನ್ಸಿಪಾಲ್ ಯತ್ನವನ್ನ ಮಾಡಿದ್ದಾರೆ. ತನ್ನ ತಾಯಿಯ ಫೋಟೋವನ್ನು ದುರ್ಬಳಕೆ ಮಾಡಿಕೊಂಡಿದ್ದಾರೆ ಅಂತ ಕೋಪಗೊಂಡಂತಹ ರೋಹಿತ್ ಕ್ಲಾಸ್ನಲ್ಲಿ ರಾಡ್ನಿಂದ ಹಿಡಿದು ಇಬ್ಬರು ವಿದ್ಯಾರ್ಥಿಗಳ ಮೇಲೆ ಹಲ್ಲೆಯನ್ನ ಮಾಡಿದ್ದಾನೆ. ಈಗಾಗಲೇ ಕ್ಲಾಸ್ ರೂಮಲ್ಲೇ ನಡೆದಿರುವಂತಹ ಘಟನೆ ಇದು. ಈಗಾಗಲೇ ಈ ವಿಚಾರಕ್ಕೆ ಸಂಬಂಧಪಟ್ಟ ಹಾಗೆ ಒಂದ್ ಕಡೆ ಕಾಲೇಜ್ ಪ್ರಿನ್ಸಿಪಾಲ್ ಪ್ರಕರಣವನ್ನು ಮುಚ್ಚಿ ಹಾಕೋದಿಕ್ಕೂ ಕೂಡ ಪ್ರಯತ್ನವನ್ನ ಪಡ್ತಾ ಇದ್ದಾರಂತೆ. ಮತ್ತೊಂದು ಕಡೆ ಈಗಾಗಲೇ ಗಾಯಾಳುಗಳಿಗೆ ನವೋದಯ ಆಸ್ಪತ್ರೆಯಲ್ಲಿ ಚಿಕಿತ್ಸೆಯನ್ನ ನೀಡಲಾಗ್ತಾ ಇದೆ. ಕಾಲೇಜಲ್ಲಿ ಯಾವ ರೀತಿಯಾಗಿ ಕಲಿಬೇಕು ಅನ್ನೋದನ್ನ ಬಿಟ್ಟು ಉಳಿದೆಲ್ಲವೂ ಕೂಡ ಈ ತರದ ಕೆಲಸಗಳೇ ಈಗ ಜಾಸ್ತಿ ಆಗ್ತಾ ಇದೆ ಅನ್ನೋಂತಹ ಆರೋಪಗಳು ಕೇಳಿ ಬರ್ತಾ ಇದೆ. ಆದ್ರೆ ಈಗ ವಿದ್ಯಾರ್ಥಿಗಳು ರಾಡ್ಗಳನ್ನ ಹಿಡಿಯೋದು ಏನ್ ಕಲಿಬೇಕಂತ ಹೋಗ್ತಾರೋ ವಿದ್ಯಾರ್ಥಿಗಳು ಅಥವಾ ಈ ರೀತಿಯಂತಹ ಕೃತ್ಯವನ್ನ ಕೂಡ ಮಾಡ್ತಾ ಇರುವಂತದ್ದು ಸಾಕಷ್ಟು ವಿಪರ್ಯಾಸದ ಸಂಗತಿ ಅಂತಾನೆ ಹೇಳಬೇಕಾಗತ್ತೆ. ಈಗ ಮೆಡಿಕಲ್ ಕಾಲೇಜ್ನಲ್ಲಿ ವಿದ್ಯಾರ್ಥಿಗಳು ಈ ರೀತಿಯಾಗಿ ಮಾರಾಮಾರಿಯನ್ನ ಮಾಡ್ಕೊಂಡಿದ್ದಾರೆ. ಬುದ್ಧಿಯನ್ನ ಹೇಳಬೇಕಾದಂತಹ ಒಂದು ಶಿಕ್ಷಕರಾಗಿರೋದು ಈ ಪ್ರಕರಣವನ್ನ ಮುಚ್ಚಿ ಹಾಕುವಂತಹ ಪ್ರಯತ್ನವನ್ನ ಕೂಡ ಈಗ ಮಾಡ್ತಾ ಇದ್ದಾರೆ ಅಲ್ಲಿನ ಪ್ರಿನ್ಸಿಪಲ್. ಈಗಾಗಲೇ ಇಬ್ಬರಿಗೆ ಗಾಯ ಆಗಿದೆ, ಆಸ್ಪತ್ರೆಯಲ್ಲಿ ಚಿಕಿತ್ಸೆಯನ್ನ ಪಡಿತಾ ಇದ್ದಾರೆ. ಆದ್ರೆ ಅದರಲ್ಲಿ ಓರ್ವನ ತಲೆಗೆ ತೀವ್ರವಾದ ಪೆಟ್ಟು ಬಿದ್ದಿದೆ ಅಂತ ಹೇಳಲಾಗ್ತಾ ಇದ್ದು ತನ್ನ ತಾಯಿಯ ಫೋಟೋವನ್ನ ದುರ್ಬಳಕೆ ಮಾಡ್ಕೊಂಡಿದ್ದಾರೆ ಅಂತ ಹೇಳಿ ಒಂದ್ ಕಡೆ ಇದು ಕೂಡ ತಪ್ಪೆ. ಒಂದು ವೇಳೆ ಮಾಡಿಕೊಂಡಿದ್ರೆ ಅವರು ಆ ರೀತಿಯಾಗಿ ಫೋಟೋವನ್ನ ದುರ್ಬಳಕೆ ಮಾಡ್ಕೊಂಡಿದ್ರೆ ಅದು ಕೂಡ ತಪ್ಪೆ. ಆದ್ರೆ ಇನ್ನೊಂದು ಕಡೆ ಅದನ್ನ ಯಾರಿಗೆ ಮುಟ್ಟಿಸಬೇಕಾಗಿತ್ತು? ಕಾನೂನು ಹೋರಾಟವನ್ನ ಮಾಡುವಂತಹದ್ದು ಅಥವಾ ಕಾಲೇಜಿನ ಪ್ರಿನ್ಸಿಪಾಲ್ಗೆ ಹೇಳಿ ಅಲ್ಲಿ ಈ ತರದ ವಿದ್ಯಾರ್ಥಿಗಳು ಮಾಡದ ಹಾಗೆ ನೋಡ್ಕೊಳ್ಳುವಂತ ಪ್ರಯತ್ನ ಮಾಡಬಹುದಾಗಿತ್ತು. ಬಟ್ ವಿದ್ಯಾರ್ಥಿಗಳು ಈಗ ಹಲ್ಲೆಯನ್ನ ಮಾಡುವಂತದ್ದು ಆಗಿರ್ಬೋದು ಅಥವಾ ಬೇರೆ ಬೇರೆ ರೀತಿಯಲ್ಲಿ ಆಕ್ಟಿವಿಟೀಸ್ ಗಳ ತೊಡಗಿಸಿಕೊಳ್ಳುವಂತದ್ದು ಸಮಾಜ ಎಲ್ಲಿಗೆ ಹೋಗ್ತಾ ಇದೆ ಅನ್ನೋದನ್ನ ಕೂಡ ತೋರಿಸ್ತಾ ಇದೆ. ಆದ್ರೆ ಈ ಪ್ರಕರಣಕ್ಕೆ ಸಂಬಂಧಪಟ್ಟ ಹಾಗೆ ಈಗ ಕಾಲೇಜಿನ ಮಾನಮರ್ಯಾದೆ ಹೋಗುತ್ತೆ ಅನ್ನುವ ಕಾರಣಕ್ಕಾಗಿಯೇ ಅಲ್ಲಿನ ಪ್ರಕರಣವನ್ನ ಮುಚ್ಚಿ ಹಾಕೋದಿಕ್ಕೆ ಕಾಲೇಜು ಪ್ರಿನ್ಸಿಪಾಲ್ ಪ್ರಯತ್ನವನ್ನ ಮಾಡ್ತಾ ಇದ್ದಾರಂತೆ.